ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಜೆಸ್ಕಾಂ ಉಪ ವಿಭಾಗದಲ್ಲಿ ಮೇಲ್ಛಾವಣಿಯಿಂದ ನೀರು ಸೋರಿಕೆಯಾಗುತ್ತಿದೆ. ಮೇಲ್ಛಾವಣಿಯಿಂದ ಪ್ಲಾಸ್ಟರ್ ಕೂಡ ಬೀಳತೊಡಗಿದೆ. ಇಲ್ಲಿನ ಸಿಬ್ಬಂದಿಗೆ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕಟ್ಟಡದಲ್ಲಿ ವಿದ್ಯುತ್ ತಗುಲುವ ಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ. ಹಾಗೂ ಈ ಉಪವಿಭಾಗದಲ್ಲಿ ಅಂಗವಿಕಲರಿಗೆ, ಮಹಿಳೆಯರಿಗೆ ಒಂದು ಕೂಡ ಶೌಚಾಲಯ ಇಲ್ಲದಂತಾಗಿದೆ. ಕೂಡಲೇ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಜಹಾಂಗೀರ್ ಅಲಿ, ಈ7 ನ್ಯೂಸ್, ಬಸವ ಕಲ್ಯಾಣ. ಬಸವ ಕಲ್ಯಾಣದಲ್ಲಿ ಏನು, ಬಸವ ಕಲ್ಯಾಣ ಜೆಸ್ಕಾಂ ಏನು, ಇಲ್ಲಿ ಉಪ ವಿಭಾಗದಲ್ಲಿ ನಾವು ಇವತ್ತು ಬಂದಿದ್ವಿ. ಉಪ ವಿಭಾಗದಲ್ಲಿ ನಾವು ನೋಡ್ತಾ ಇರುವುದು ಜೆಸ್ಕಾಂ ಅಂತಂದ್ರೆ ಇದು ವಿದ್ಯುತ್ ಸರಬರಾಜು, ಒಂದು ಗುಲ್ಬರ್ಗಾ ಒಂದು ವಿದ್ಯುತ್ ಸರಬರಾಜಿಗೆ ಸೇರಿರುವಂತ ಇದು ಒಂದು ಉಪ ವಿಭಾಗ ಬಸವ ಕಲ್ಯಾಣದಲ್ಲಿ. ಇದು ಸುಮಾರು ಈ ಒಂದು ಕಟ್ಟಡ ಸುಮಾರು 1965 ಏನು ಈ ಒಂದು ಕಟ್ಟಡ ನಿರ್ಮಾಣ ಆಗಿತ್ತು. ಆದ್ರೆ ಇವತ್ತು ಈ ಕಟ್ಟಡದಲ್ಲಿ ಇವತ್ತು ಇಲ್ಲಿನ ಜೆಸ್ಕಾಂ ಏನು, ಇಲ್ಲಿ ಸಿಬ್ಬಂದಿಗಳಿದ್ದಾರೆ, ಇಲ್ಲಿನ ಏನು ಅವ್ರ ಕೆಲಸ ಕಾರ್ಯಗಳನ್ನು ಇರಿಸ್ತಾರೆ. ಈಗ ಏನು ತುಂತುರು ಮಳೆಯನ್ನ ಸ್ಟಾರ್ಟ್ ಆಗಿದೆ, ಆ ಮಳೆಯಿಂದ ಮೇಲಿನ ಮೇಲ್ಸೇತುವೆ ಮೇಲೆ ಏನು ಛಾವಣಿ ಇದೆ, ಆ ಮೇಲ್ ಛಾವಣಿ ಫುಲ್ ನೀರಿಂದ ತೊಳೆದು ಮುಳುಗಿದೆ. ಆಮೇಲೆ ಒಳಗಡೆಯಿಂದ ನೀರನ್ನು ಬಂದಿದೆ. ಈಗಾಗಲೇ ತಾವು ನೋಡಿರ್ಬೋದು ಏನು ರೀತಿಲಿ ಅಂತಂದರೆ, ಈಗ ಅಲ್ಲಿರುವಂಥ ಸಿಸ್ಟಮನ್ನು ಕ್ಯಾಶ್ ಕೌಂಟರ್ನಲ್ಲಿ ಫುಲ್ಲು ನೀರನ್ನು ಇಳಿದಿದೆ ಅಂತಂದರೆ, ಮಳೆ ನೀರನ್ನು ಒಳಗಡೆ ಇಳಿದಿರೋದು. ಹಾಗೆ ಏನು ಇಲ್ಲಿ ಗಣಕ ಯಂತ್ರಗಳನ್ನು ಇದೆ ಅಂತಂದರೆ, ಕ್ಯಾಶ್ ಕೌಂಟರ್ನಲ್ಲಿ ಇರುವಂಥ ಗಣಕ ಯಂತ್ರದಲ್ಲಿ ಏನು ವಿದ್ಯುತ್ತನ್ನು ಅಲ್ಲಿ ಶಾಕ್ ಹೊಡಿತಾ ಇದೆ ಅಂತಂದ್ರೆ, ಇಲ್ಲಿನ ಏನು ಈ ಜೆಸ್ಕಾಮ್ನ ಏನು ಇಲ್ಲಿನ ಸಿಬ್ಬಂದಿಗಿದ್ದಾರೆ ಇವತ್ತು ಎಲ್ಲ ರೀತಿಯಲ್ಲಿ ರಕ್ಷಣೆ ಅಂತಂದರೆ 24/7 ಏನು ಜೆಸ್ಕಾಮ್ ಇವತ್ತು ಬೇರೆ ಒಂದು ರಕ್ಷಣೆ, ಬೇರೆ ಪ್ರತಿಯೊಂದು ಮನೆ ಮನೆಗೆ ಇವತ್ತು ರಕ್ಷಣೆ ಕೊಡ್ತಿದೆ. ಹಾಗೆ ಈಗ ಅವರ ಒಂದು ಸಿಬ್ಬಂದಿಗಳಿಗೆ ಇಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಇದು ಯಾವ ರೀತಿಯಲ್ಲಿ ಇಲ್ಲ ಅಂತಂದರೆ, ಇದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ, ಇಲ್ಲಿನ ಏನು ಜನಪ್ರತಿನಿಧಿಯನ್ನಾಗಲಿ ಹಾಗೆ ಇಲ್ಲಿನ ಏನು ಮೇಲಧಿಕಾರಿ ಅಂತಂದರೆ ಈ ಒಂದು ಜೆಸ್ಕಾಮ್ಗೆ ಸಂಬಂಧಪಟ್ಟಿರುವಂಥ ಮೇಲಧಿಕಾರಿಗಳು ಇದಕ್ಕೆ ಇವರು ಗಮನ ಹರಿಸ್ತಾ ಇಲ್ಲ ಅಂತನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇವರೊಂದು ನರದಾಟ ಯಾರು ಕೇಳೋರಿಲ್ಲ ಅಂತಂದಂಗೆ ಇಲ್ಲಿ ಆಗಿಬಿಟ್ಟಿದೆ. ಆಮೇಲೆ ತಿರ್ಗಾ ತಾವು ನೋಡಿರ್ಬೋದು ಇಲ್ಲಿ ಏನು ಶೌಚಾಲಯ ನಿರ್ಮಾಣ ಆಗಿದೆ ಈ ಕಡೆ, ಆ ಶೌಚಾಲಯ ಕೂಡ ಒಂದು ರೀತಿಯಲ್ಲಿ ಹದಗಟ್ಟಿದೆ ಈ ರೀತಿಯಲ್ಲಿ ಅಂತಂದರೆ, ಅಲ್ಲಿನ ಏನು ಟೈಲ್ಸ್ಗಳಿಂದ ಟೈಲ್ಸ್ಗಳನ್ನು ಕಿತ್ತಿ ಒಸೆದಿರೋದಂತಾಗಲಿ. ಈಗ ಮತ್ತೆ ಇಲ್ಲಿ ಹ್ಯಾಂಡಿಕ್ಯಾಪ್ಸ್ ಕೂಡ ಇಲ್ಲಿ ಏನು ಸಿಬ್ಬಂದಿಗಳಿದ್ದಾರೆ, ಅವರಿಗೆ ಒಂದು ನರಳಾಟ ಇಲ್ಲಿ ಇರಲಿಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ಫ್ಲ್ಯಾಟು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಇಲ್ಲ. ಎರಡನೇದಾಗಿ ಅಂತಂದರೆ ಇಲ್ಲಿ ಅವರಿಗೆ ಶೌಚಾಲಯ ಹೋಗ್ಲಿಕ್ಕೆ ಕೂಡ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅಂತಂದರೆ, ವೆಸ್ಟರ್ನ್ ನಾವು ಶೌಚಾಲಯ ಕರಿತೀವಿ ಅದನ್ನು ಕೂಡ ಇಲ್ಲಿಲ್ಲ. ಮಹಿಳೆಯರ ಒಂದು ಪಾತ್ರದಲ್ಲಿ ಸಿಬ್ಬಂದಿಗಳ ಪಾತ್ರದಲ್ಲಿ ನಾವು ಬಂದಾಗ ಇಲ್ಲಿ ತಾವು ಈಗಾಗಲೇ ನೋಡಬೇಕು ಏನು ಮಹಿಳೆಯರ ಶೌಚಾಲಯ ಇದೆ ಹೇಳಿಕ್ಕೆ ಬರಲಾರದ ಒಂದು ಸ್ಥಿತಿಯಲ್ಲಿ ಒಂದು ಮಹಿಳೆಯರಲ್ಲಿ ಶೌಚಾಲಯ ಇದೆ. ಒಟ್ಟಾರೆ ಇಲ್ಲಿ ಏನು ಉಪವಿಭಾಗ ಜೆಸ್ಕಾಂನ ಏನು ಉಪವಿಭಾಗದಲ್ಲಿದೆ ಎಲ್ಲವೂ ಸರಿ ಇಲ್ಲ ಅಂತಂದೇ ಇಲ್ಲಿ ಕಂಡುಬರ್ತಾ ಇದೆ. ಇದು ಆದಷ್ಟು ಬೇಗನೆ ಇಲ್ಲಿನ ಮೇಲಧಿಕಾರಿಗಳು ಮತ್ತು ಇಲ್ಲಿನ ಜನಪ್ರತಿನಿಧಿ ಆದಷ್ಟು ಬೇಗ ಒಂದು ಇಲ್ಲಿನ ಏನು ಈ ಕಟ್ಟಡದ ಒಂದು ತೊಡಗೊಳಿಸಿ ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ಸೂಕ್ತ ಒಂದು ಸ್ಥಳಾಂತರ ಮಾಡಿ ಇಲ್ಲಿನ ಒಂದು ಕಾಮಗಾರಿಯನ್ನು ನಿರ್ಮಿಸಿ ಅವರನ್ನು ಸೂಕ್ತ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅವರ ಒಂದು ಸ್ಥಳ ಅಂತಂದರೆ ಇಲ್ಲಿ ಆಫೀಸ್ನಲ್ಲಿರುವಂಥ ಒಳ್ಳೆ ಸ್ಥಳಗಳನ್ನು ನಿರ್ಮಿಸಬೇಕಾಗಿದೆ. ಇದು ಏನು ಮೇಲಧಿಕಾರಿಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಆದಷ್ಟು ಎಚ್ಚೆತ್ತುಕೊಂಡು ಈ ರೀತಿಯಲ್ಲಿ ಅವರು ಒಳ್ಳೆ ರೀತಿ ಅವರಿಗೆ ಮಾರ್ಗದರ್ಶಿಯಾಗಿ ಇಲ್ಲಿನ ಮಾದರಿ ರೀತಿಯಲ್ಲಿ ಅವರು ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಾಡಿಸ್ಕೊಂತಾಗೆ ಈ7 ನ್ಯೂಸ್ ಬೀದರ್.
ಏನು ಎಂದಿಲ್ಲ ಪ್ರಾಣ. ಅದು ಸರಿ ಇದು ಸಿಸ್ಟಮ್ ಇಟ್ಕೊಂತ ಕ್ಯಾಶ್ ಬಿದ್ದಿದ್ದು ಮಾಡಿ ಸರಿ.